ಕೊರೋನಾದಿಂದ ಜನರ ಹಾಗೂ ಉದ್ಯೋಗಿಗಳ ಪ್ರತಿದಿನದ ಜೀವನ ಕ್ರಮೇಣ ಬದಲಾಗಿ ಹೋಗಿದೆ. ಕೊರೋನಾ ಪರಿಣಾಮ ತಮ್ಮ ಉದ್ಯೋಗಿಗಳು ಒತ್ತಡದಿಂದ ಇರಬಾರದು, ಅವರು ಸದಾ ಉಲ್ಲಾಸದಿಂದ ಇರಬೇಕು ಎಂದು ಇಲ್ಲೊಬ್ಬರು ಮಹಿಳಾ ಮ್ಯಾನೇಜರ್ ವಿಶೇಷ ಕ್ರಮ ಕೈಗೊಂಡು ಎಲ್ಲರ ಗಮನ ಸೆಳೆದಿದ್ದಾರೆ. ಬಾರ್ಸಿಲೋನಾದ ವಯಸ್ಕ ಸಿನಿಮಾಗಳ ನಿರ್ಮಾಪಕಿ ಹಾಗೂ ಎರಿಕಾ ಲಸ್ಟ್ ಫಿಲಮ್ಸ್ ಮ್ಯಾನೇಜರ್ ಆಗಿರುವ ಎರಿಕಾ ಲಸ್ಟ್ ತಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಉದ್ಯೋಗಿಗಳಿಗೆ ದಿನಕ್ಕೆ 30 ನಿಮಿಷಗಳ ಕಾಲ ಹಸ್ತ ಮೈಥುನ ವಿರಾಮವನ್ನು ನೀಡುವ ಮೂಲಕ ವಿಶ್ವದ ಗಮನ ಸೆಳೆದಿದ್ದಾರೆ. ಅಲ್ಲದೆ ಎರಿಕಾ ಲಸ್ಟ್ನಲ್ಲಿರುವ ಉದ್ಯೋಗಿಗಳ ಸ್ವಯಂ ಪ್ರೀತಿಯ ಅರ್ಥವನ್ನು ನಿಜವಾಗಿಯೂ ಗೌರವಿಸುತ್ತದೆ ಮತ್ತು ನಿಮ್ಮೆಲ್ಲರನ್ನು ಅನುಸರಿಸಲು ನಾವು ಪ್ರೋತ್ಸಾಹಿಸುತ್ತೇವೆ ಎಂದು ಹೇಳಿದ್ದಾರೆ. ಅಲ್ಲದೆ ದೈನಂದಿನ ವೇಳಾಪಟ್ಟಿಯಲ್ಲಿ ತಿಂಡಿ ಟೀ ಜೊತೆಗೆ ಹಸ್ತ ಮೈಥುನದ ಬ್ರೇಕ್ ಅನ್ನು ಸಹ ಸೇರಿಸಿದ್ದಾರೆ. ಈ ಮೂಲಕ ಮೇ ತಿಂಗಳನ್ನು ಅಂತಾರಾಷ್ಟ್ರೀಯ ಹಸ್ತ ಮೈಥುನ ತಿಂಗಳನ್ನಾಗಿ ಆಚರಣೆ ಮಾಡಿಕೊಂಡು 26ಕ್ಕೆ ಹಸ್ತ ಮೈಥುನ ದಿನದ ಗೌರವ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ, ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವರಿಗೆ ಸಪೋರ್ಟ್ ಮಾಡಿ.